ಯಾವ ಮಂಡ್ಯ ಜಿಲ್ಲೆಯಲ್ಲಿ ಬಿ ಜೆ ಪಿಯ ಗರಿಕೆ ಹುಲ್ಲೂ ಕೂಡ ಬೆಳೆಯೋದಿಲ್ಲ ಅಂತಕ್ಕಂಥ ಭಾವನೆಯಲ್ಲಿ ವಿರೋಧ ಪಕ್ಷದವರಿದ್ದರೋ ಅಂಥ ಮಂಡ್ಯ ಜಿಲ್ಲೆಯಲ್ಲಿ ಕೆ ಆರ್ ಪೇಟೆಯಲ್ಲಿ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜಯಭೇರಿಯನ್ನು ಬಾರಿಸೋದ್ರ ಮುಖೇನ ಯಾವ ರೀತಿಯ ಜನರ ಮನಸ್ಥಿತಿ ಇದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗಿದೆ. ಮತ್ತು ಇವತ್ತು ಚುನಾವಣಾ ಚಾಣಕ್ಯ ಅಂಥೇಳಿ ಖ್ಯಾತಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮಿತ್ ಶಾ ಜಿ ಅವರು, ನೇರವಾಗಿ ಹೇಳಬೇಕು ಅಂತಂದರೆ ಅಮಿತ್ ಶಾ ಜಿ ಅವರ ಡಿಕ್ಷ್ನರಿನಲ್ಲಿ ಇಲ್ಲ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ. ಎಲ್ಲೇ ಹೋದರೂ ಕೂಡ ಅವರ ಒಂದು ಚಾಣಕ್ಯ ನಡೆಯಿಂದ ಎಂಥ ಬರಡು ಭೂಮಿಯಲ್ಲೂ ಕೂಡ ಕಮಲ್ದು ಅರಳಿಸಿರ್ತಕ್ಕಂಥ ಖ್ಯಾತಿಯವತ್ತು ಅಮಿತ್ ಶಾಗೆ ಸಲ್ತದೆ. ಹಾಗೆ ನಮಗೆ ವಿಶ್ವಾಸ ಇದೆ ಇವತ್ತು ಸಕ್ಕರೆ ನಗರಿ ಆಗಿರ್ತಕ್ಕಂಥ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ರಣಕಹಳೆಯ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ದೊಡ್ಡ ಶಕ್ತಿ ಮುಂದಿನ ದಿನಗಳಲ್ಲಿ ಬರ್ತದೆ ಅಂತಕ್ಕಂಥ ಮುನ್ಸೂಚನೆ, ಒಂದು ಅಭೂತಪೂರ್ವದಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ಮಂಡ್ಯದಲ್ಲಿ ಆಯೋಜನೆ ಆಗಿರ್ತಕ್ಕಂಥದ್ದು ನಮಗೆ ವಿಶ್ವಾಸ ಇದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಜನರು ಭಾರತೀಯ ಜನತಾ ಪಕ್ಷವನ್ನು ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದನ ಮಾಡ್ತಾರೆ, ಬೆಂಬಲವನ್ನು ಕೊಡ್ತಾರೆ ಅನ್ನುವ ವಿಶ್ವಾಸ ನಮಗಿದೆ. ಒಂದು ಕಡೆ ಅಭಿವೃದ್ಧಿ, ಇನ್ನೊಂದು ಕಡೆ ಮುಂದಿನ ಚುನಾವಣೆಯನ್ನು ಗಮನದಲ್ಲಿಟ್ಕೊಂಡು ಒಂದು ಕಾರ್ಯತಂತ್ರವನ್ನು ರೂಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಆಯೋಜನೆ ಆಗಿದೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.